ಪವರ್ ಟಿವಿಯ ಲೋಕಸಭಾ ಚುನಾವಣಾ ಸಮೀಕ್ಷೆಯ ಎರಡನೇ ದಿನ. ಈ ದಿನ ನಾವು ಆಯ್ಕೆ ಮಾಡಿಕೊಂಡಿರುವಂತಹ ಕ್ಷೇತ್ರ ಕಲಬುರಗಿ ಲೋಕಸಭಾ ಕ್ಷೇತ್ರ. ಪವರ್ ಟಿವಿಯ ಮೆಗಾ ಸರ್ವೆ ನಡೀತಾ ಇದೆ ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ. ಕಲಬುರಗಿ ಅನ್ನುವ ಪ್ರತಿಷ್ಠೆಯ ಕಣದಲ್ಲಿ ಈ ಬಾರಿ ಯಾರಿಗೆ ಗೆಲುವು? ಕಲಬುರಗಿ ಲೋಕಸಭಾ ಕ್ಷೇತ್ರದ ನಾಡಿ ಮಿಡಿತವನ್ನ ಅರಿಯುವ ಪ್ರಯತ್ನ ಪವರ್ ಟಿವಿಯ ಸರ್ವೆ ಮುಖಾಂತರ ನಡೀತಾ ಇದೆ. 3:30 ರಿಂದ 4:30 ರವರೆಗೆ ಸೇಡಂ ಕ್ಷೇತ್ರದ ಸರ್ವೆ ನಡೀತಾ ಇದೆ. ಪವರ್ ಸಮೀಕ್ಷೆಗೆ ಸೇಡಂ ಕ್ಷೇತ್ರದಿಂದ ಬಿಡುವಿಲ್ಲದೆ ಕರೆಗಳು ಬರ್ತಾ ಇದೆ. ಯಾರ ಪರ ಒಲವು ಅನ್ನೋದನ್ನ ನಾವು ಗಮನಿಸಿಕೊಳ್ಬೇಕು. ಮತದಾರನ ಮನದಾಳ ಏನಿದೆ ಅನ್ನೋದನ್ನ ನಾವು ತಿಳಿತಾ ಇದ್ದೀವಿ. ಒಂದ್ ಕಡೆ ಮಲ್ಲಿಕಾರ್ಜುನ ಖರ್ಗೆ, ಇನ್ನೊಂದ್ ಕಡೆ ಉಮೇಶ್ ಜಾಧವ್, ಇವರಿಬ್ಬರ ಮಧ್ಯ ಜಿದ್ದಾಜಿದ್ದಿ ಇದೆ. ಕೆಲವೊಂದ್ ಕಡೆ ಮತ್ತೆ ಉಮೇಶ್ ಜಾಧವ್ ಖರ್ಗೆ ಟಕ್ಕರ್ ಕೊಡೋ ಲಕ್ಷಣಗಳು ಕೂಡ ಈಗ ಸದ್ಯದ ಇಲೆಕ್ಷನ್ ಮೀಟರ್ ಗಮನಿಸಿದ್ರೆ ನಮ್ಗೆ ಗೋಚರ ಆಗ್ತಾ ಇದೆ. ಭರ್ಜರಿ ರೆಸ್ಪಾನ್ಸ್ ಅಂತೂ ಇದೆ. 7 ಗಂಟೆಗೆ ಈ ಸರ್ವೆಯ ಸಮಗ್ರ ಫಲಿತಾಂಶ ಪ್ರಸಾರ ಆಗುತ್ತೆ. ಕಲಬುರಗಿ ಅನ್ನುವ ಪ್ರತಿಷ್ಠೆಯ ಕಣದಲ್ಲಿ ಈ ಹಿಂದೆ ಅಂದ್ರೆ 2:30 ರಿಂದ 3:30 ರವರೆಗೂ ನಾವು ಜೇವರ್ಗಿ ಕ್ಷೇತ್ರದಿಂದ ಕಾಲ್ಗಳನ್ನು ಕಲೆಕ್ಟ್ ಮಾಡ್ತಾ ಇದ್ವಿ. ಈಗ ಸೇಡಂ ವಿಧಾನಸಭಾ ಕ್ಷೇತ್ರದಿಂದ ಕಾಲ್ಗಳು ಬರ್ತಾ ಇದೆ. ಸೊ ಇಲೆಕ್ಷನ್ ಟ್ರೆಂಡಿಂಗ್ ಮೀಟರ್ ಪ್ರತಿ ಕ್ಷೇತ್ರದಲ್ಲೂ ಕೂಡ ಬಹಳ ದೊಡ್ಡ ಬದಲಾವಣೆಯನ್ನು ಕಾಣ್ತಾ ಇದೆ. ಸದ್ಯಕ್ಕೆ ಇಲೆಕ್ಷನ್ ಸೆಂಟರ್ನಿಂದ ಅಲ್ಲಿನ ಸದ್ಯದ ಸ್ಥಿತಿಗತಿಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಜನಿ. ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ ರಜನಿ, ಓವರ್ ಟು ಯು. ಓಕೆ ಪ್ರಣುತ್, ಈಗಾಗಲೇ ಹೇಳಿದ್ರಿ ಕಲಬುರಗಿ ಲೋಕಸಭಾ ಕ್ಷೇತ್ರವನ್ನು ಇವತ್ತು ನಾವು ಈ ಪವರ್ ಟಿವಿ ನಡೆಸ್ತಾ ಇರುವಂತಹ ಲೋಕಸಭಾ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಇವತ್ತು ನಾವು ಕಲಬುರಗಿ ಲೋಕಸಭಾ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂತ. ತೊಗರಿ ಕಣಜ ಕಲಬುರಗಿ ಲೋಕಸಭಾ ಕ್ಷೇತ್ರ ಈಗಾಗಲೇ ಜಿದ್ದಾಜಿದ್ದಿನ ನೆಕ್ ಟು ನೆಕ್ ಫೈಟ್ ಉಮೇಶ್ ಜಾಧವ್ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಅವರ ನಡುವೆ ಬೆಳಗ್ಗಿನಿಂದ ನಾವು ಈಗಾಗಲೇ 6 ವಿಧಾನಸಭಾ ಕ್ಷೇತ್ರಗಳ ಸಮೀಕ್ಷೆ ಏನು ನಡೆದಿದೆ ಅದರಲ್ಲಿ ನೆಕ್ ಟು ನೆಕ್ ಫೈಟನ್ನು ನಿರೀಕ್ಷೆ ಮಾಡಬಹುದು. ಅದರಲ್ಲೂ ಈಗ ನಡೀತಾ ಇರುವಂತಹ ಸರ್ವೆ ಸೇಡಂ ವಿಧಾನಸಭಾ ಕ್ಷೇತ್ರ, ಅಲ್ಲಿ ಉಮೇಶ್ ಜಾಧವ್ ಅವರ ಪರವಾಗಿ ಹೆಚ್ಚಿನ ಒಲವನ್ನು ತೋರ್ತಿದ್ದಾರೆ ಅಲ್ಲಿನ ಮತದಾರರು ಅನ್ನುವಂಥದ್ದು ನಮಗೆ ಬರ್ತಾ ಇರುವಂತಹ ಕರೆಗಳ ಮುಖಾಂತರ ಗೊತ್ತಾಗ್ತಾ ಇದೆ. ಜೊತೆಗೆ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಕಡೆ BJP ಮುಂದಿದ್ರೆ ಇನ್ನೊಂದು ಕಡೆ ಕಾಂಗ್ರೆಸ್ ಮುಂದೆ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಇದೆಲ್ಲದರ ರಿಸಲ್ಟನ್ನು 7 ಗಂಟೆಗೆ ಅನೌನ್ಸ್ ಮಾಡ್ತೀವಿ. ಸದ್ಯದ ಸೇಡಂ ವಿಧಾನಸಭಾ ಕ್ಷೇತ್ರದ್ದು ಈಗ ನಡೀತಾ ಇರುವಂತಹ ಸಮೀಕ್ಷೆ ಪ್ರಕಾರ BJP ಅಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದೆ ಅನ್ನೋದನ್ನು ನಾವೀಗ ಗಮನಿಸ್ಬೋದು. ಆದರೆ ಏನು ಹೇಳೋದಕ್ಕೆ ಈಗ ಸಾಧ್ಯ ಆಗೋದಿಲ್ಲ. 7 ಗಂಟೆಗೆ ಏನು ಬೇಕಾದರೂ ಆಗಬಹುದು ರಿಸಲ್ಟ್. ಈಗ BJP ಪರ ಇದ್ದಂತಹ ಜನ ಮುಂದೊಂದು ಇನ್ನೊಂದು ಕ್ಷೇತ್ರ ಇದೆ, ಗುರುಮಿಠಕಲ್ ಕ್ಷೇತ್ರ. ಮುಂದೆ 4:30 ರಿಂದ 5:30 ರವರೆಗೂ ಆ ಒಂದು ಸರ್ವೆ ನಡೆಯುತ್ತೆ. ಅಲ್ಲಿ ಕಾಂಗ್ರೆಸ್ ಪರನೂ ಕೂಡ ಜನ ಇರಬಹುದು. ಹಾಗಾಗಿ 7 ಗಂಟೆವರೆಗೂ ಕೂಡ ಏನಾಗುತ್ತೆ ಈ ರಿಸಲ್ಟ್ ಅನ್ನೋದನ್ನು ಈಗ ಸದ್ಯಕ್ಕೆ ಹೇಳೋದಕ್ಕೆ ಬಹಳ ಕಷ್ಟ ಆಗುತ್ತೆ. ನೆಕ್ ಟು ನೆಕ್ ಫೈಟ್ ಅಂತೂ ಇಲ್ಲಿ ನಡೀತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಇಲ್ಲಿ ಇನ್ನು ಅಭ್ಯರ್ಥಿಗಳ ಪರ ಹೇಳೋದಾದರೆ ಅಥವಾ ಅಭ್ಯರ್ಥಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದರೆ ಉಮೇಶ್ ಜಾಧವ್ ಅವರು ಕಳೆದ ಬಾರಿ ಗೆದ್ದಿದ್ದರು. 2 ಬಾರಿ ಸಂಸದರಾಗಿದ್ದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸೋಲಿಸಿದವರು ಉಮೇಶ್ ಜಾಧವ್ ಅವರು. ಹಾಗಾಗಿ ಈ ಬಾರಿ ಉಮೇಶ್ ಜಾಧವ್ ಅವರ ಪರವಾಗಿ ಅಲ್ಲಿನ ಜನ ಇದ್ದಾರಾ ಅಥವಾ ಮತ್ತೊಮ್ಮೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಗೆಲ್ಲಿಸಿ ನೋಡೋಣ. ಯಾಕಂದ್ರೆ ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಅವರು ಇದು ನಾನು ಕಂಟೆಸ್ಟ್ ಮಾಡೋದಿಲ್ಲ ಅಂತ ಹೇಳಿದ್ರು ಕೂಡ ಹೈಕಮಾಂಡ್ನ ಒತ್ತಡದಿಂದಾಗಿ ಈ ಬಾರಿ ಕೊನೆ ಬಾರಿ ಅವರ ವಯೋಸಹಜ ಕಾರಣದಿಂದಾಗಿ ಸ್ಪರ್ಧೆ ಮಾಡಲ್ಲ ಅಂತ ಅವ್ರು ಹೇಳಿದ್ರು ಕೂಡ ಹೈಕಮಾಂಡ್ನ ಒತ್ತಡದಿಂದ ಸ್ಪರ್ಧೆ ಮಾಡಿದ್ರು ಮಾಡಬಹುದು. ಈ ರೀತಿಯ ಬೆಳವಣಿಗೆಗಳು ಅಲ್ಲಿ ನಡೀತಾ ಇರುವಂಥದ್ದು. ಜೊತೆಗೆ ಯಾರಿಗೆ ಟಿಕೆಟ್ ಸಿಗಬಹುದು ಅನ್ನುವಂಥದ್ದು ಒಂದು ಕುತೂಹಲ, ಟಿಕೆಟ್ ಸಿಕ್ಕರೂ ಕೂಡ ಯಾರು ಗೆಲ್ಲಬಹುದು ಅನ್ನುವಂಥದ್ದು ಮತ್ತೊಂದು ಕುತೂಹಲ. ಯಾಕಂದರೆ ಬಹಳ ಪ್ರತಿಷ್ಠೆಯ ಕಣ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ. ಕಳೆದ ಬಾರಿ ಸೋತಿದ್ರೆ ಈ ಬಾರಿ ಗೆಲ್ಲಲೇಬೇಕು, ಯಾಕಂದರೆ AICC ಅಧ್ಯಕ್ಷರು ಮಾಜಿ ಸಂಸದರು. ಹಾಗಾಗಿ ಈ ಬಾರಿ ಆ ಕ್ಷೇತ್ರವನ್ನು ಅವರು ಕಂಟೆಸ್ಟ್ ಮಾಡಲಿಲ್ಲ ಅಂದರೂ ಕೂಡ ಅಲ್ಲಿ ಅಭ್ಯರ್ಥಿ ಯಾರೇ ನಿಂತರೂ ಕೂಡ ಅವರನ್ನು ಗೆಲ್ಲಿಸಿಕೊಂಡು ಬರಬೇಕಾದಂತಹ ಜವಾಬ್ದಾರಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗಿದೆ. ಒಂದು ವೇಳೆ ಅವರೇ ಕಂಟೆಸ್ಟ್ ಮಾಡಿದರೂ ಕೂಡ ಗೆಲ್ಲಲೇಬೇಕು, ಯಾಕಂದರೆ AICC ಅಧ್ಯಕ್ಷರು ಆಗಿರೋದ್ರಿಂದ ಬಹಳ ಪ್ರತಿಷ್ಠೆಯಾಗಿ ಅವರು ತಗೋಬೇಕಾಗುತ್ತೆ ಈ ಕ್ಷೇತ್ರವನ್ನು. ಇನ್ನು ಉಮೇಶ್ ಜಾಧವ್ ಅವರು ಕಳೆದ ಬಾರಿ ಗೆದ್ದಿದ್ದಾರೆ, ಮೋದಿ ಅಲೆಯಿಂದ ಗೆದ್ದಿದ್ದಾರೆ. ಈ ಬಾರಿ ಕೂಡ ಗೆಲ್ಲುವಂತಹ ಸಾಧ್ಯತೆಗಳು ನಮ್ಮ ಈ ಸಮೀಕ್ಷೆಗೆ ಕರೆಗಳ ಮುಖಾಂತರ ಜನರು ಉಮೇಶ್ ಜಾಧವ್ ಅವರ ಪರವಾಗಿ ಒಲವು ತೋರ್ತಾ ಇರೋದ್ರಿಂದ ಗೊತ್ತಾಗ್ತಾ ಇದೆ. ಆದರೆ 7 ಗಂಟೆ ತನಕ ನಾವು ಸದ್ಯದ ಬೆಳವಣಿಗೆಗಳು ಏನೇನು ಆಗ್ತಾ ಇದೆ ಅಂತ ಹೇಳ್ಬೋದು. ಬಿಟ್ಟರೆ 7 ಗಂಟೆವರೆಗೂ ಇವರೇ ಗೆಲ್ತಾರೆ ಅಥವಾ ಇವರಿಗೆ ಟಿಕೆಟ್ ಸಿಗುತ್ತೆ ಅಥವಾ ಕಾಂಗ್ರೆಸ್ ಗೆಲ್ಬಹುದು BJP ಗೆಲ್ಬಹುದು ಅಂತ ಊಹೆ ಮಾಡೋದಕ್ಕೂ ಕೂಡ ಬಹಳ ಕಷ್ಟ. ಹಾಗಾಗಿ ಬಹಳ ಸಂಖ್ಯೆಯಲ್ಲಿ ಕರೆಗಳು ಬರ್ತಾ ಇದೆ, ಗಮನಿಸ್ಬೋದು. ನಾನ್ ಸ್ಟಾಪ್ ಕರೆಗಳು, ಜನ ತಮ್ಮ ಕ್ಷೇತ್ರದಲ್ಲಿ ಅಭ್ಯರ್ಥಿ ಆಗಬೇಕು ಅಥವಾ ಇವ್ರು ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಮ್ಮ ಅಭಿಪ್ರಾಯವನ್ನು
ನಾಡಿ ಮಿಡಿತವನ್ನು ವ್ಯಕ್ತಪಡಿಸ್ತಿದ್ದಾರೆ. ಸದ್ಯಕ್ಕೆ ಎಲೆಕ್ಷನ್ ನಡೆದ್ರೆ ಯಾರು ಗೆಲ್ಲಬಹುದು ಅನ್ನುವಂಥದ್ದನ್ನು ನಡೆಸ್ತಾ ಇರುವಂತಹ ಪವರ್ ಟಿ ವಿ ಸಮೀಕ್ಷೆಗೆ ಉತ್ತಮವಾದಂತಹ ರೆಸ್ಪಾನ್ಸ್ ಅನ್ನು ಅಲ್ಲಿನ ಜನ ನೀಡ್ತಿದ್ದಾರೆ. ನಿನ್ನೆ ಮಂಡ್ಯ ಕ್ಷೇತ್ರ, ಇವತ್ತು ಕಲಬುರಗಿಯ ಲೋಕಸಭಾ ಕ್ಷೇತ್ರ, ನಾಳೆ ಮತ್ತೊಂದು ಕ್ಷೇತ್ರ. ಹಾಗಾಗಿ ಬಹಳ ಉತ್ತಮವಾದಂತಹ ರೆಸ್ಪಾನ್ಸ್ ಪವರ್ ಟಿ ವಿಯ ಈ ಸರ್ವೆಗೆ ಜನರು ನೀಡ್ತಿದ್ದಾರೆ ಪ್ರಣುತ್.